ಸೊ ಅದು ಯಾರ ಕೈಲೂ ನಂಬಕ್ಕೆ ಸಾಧ್ಯನೇ ಇಲ್ಲ. ಆ ವ್ಯಕ್ತಿ ಇದ್ದಾರೆ, ನಾವು ಕಳ್ಕೊಳ್ಳೋಂಥ ಮನಸ್ಥಿತಿಯಲ್ಲಿ ಯಾವತ್ತೂ ಇಲ್ಲ. ಅದು ಅಜರಾಮರ. ನನ್ನ ಮಗಳು ಅವತ್ತು ತುಂಬ ಹತ್ತಂಥ ಕಾರಣಕ್ಕೆ ನಾವು ಅದು ಹೇಳೋಕ್ಕಾಗಲ್ಲ. ಆ ಮಗುನ ಅಳು ತಳಕ್ಕಾಗ್ತಾ ಇರಲಿಲ್ಲ. ಮೊಬೈಲ್ ಕಿತ್ಕೊಂಡು ಎರಡು ದಿವಸ ಮೊಬೈಲ್ ಆಚೆ ಇಟ್ಟಿದ್ದೆ, ನೋಡ್ಕೊಡು ನಿನ್ನ ಮೊಬೈಲ್ನ ಪ್ಲೀಸ್ ಅಮ್ಮ ಅಂತೇಳಿ. ಇವತ್ತು ನಮಗೆ ವರ್ಕಿಂಗ್ ಡೇಲಿ ರಜಾ, ನನ್ನ ಮಗಳಿಗೆ ತೋರಿಸ್ಲೇಬೇಕು ಅಂತ ಕರ್ಕೊಂಡು ಬಂದೆ. ಇವತ್ತು ತುಂಬ ಇಷ್ಟಪಡುವಂಥ ವ್ಯಕ್ತಿ. ನಾವು ನೋಡ್ತಾ ಇದ್ದಂಥ ಸಿನಿಮಾಗಳಲ್ಲಿ ನಾವು ಫ್ಯಾಮಿಲಿ, ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ನೋಡ್ತಿದ್ದ ಆ ವ್ಯಕ್ತಿ ಸಿನಿಮಾನ ನಾವು ನಮ್ಮ ತಂದೆ ತಾಯಿ ಸಮೇತ ಒಂದು ಯಾವುದೇ ಒಂದು ಚಿಕ್ಕ ಪದಗಳ ವ್ಯತ್ಯಾಸ ಇಲ್ಲದಲ್ಲಿ ನೋಡಿದಂಥ ಸಿನಿಮಾಗಳು. ಎಷ್ಟೇ ಸರಿ ನೋಡೋದು ಇನ್ನೊಂದ್ಸರಿ ನೋಡಬೇಕೇನೋ ಅನ್ನೋ ಥರ ಸಿನಿಮಾ ಆ ವ್ಯಕ್ತಿ ಅವರ ಅಜರಾಮರ. ಯಾವತ್ತೂ ಅವ್ರು ಲೈವೇ. ಪೇಟೆ ತಾಲೂಕು ನಾಳವಂಗಡಿ ಗ್ರಾಮದಿಂದ ಬಂದಿದ್ದೇವೆ. ತುಂಬ ನಾವು ದುಃಖ ಭರಿತರಾಗಿದ್ದೇವೆ. ನಮ್ಮ ಮಕ್ಕಳು, ನಮ್ಮ ಹೆಂಡತಿ, ಪುನೀತ್ ರಾಜ್ಕುಮಾರನ್ನ ಕಳ್ಕೊಂಡು ನಾವು ತುಂಬ ದುಃಖದಲ್ಲಿದ್ದೇವೆ. ತುಂಬ ರಾತ್ರಿಯೆಲ್ಲ ಕಣ್ಣೀರಿಕ್ಕಿ ತಡ್ಕೊಳಕ್ಕಾಗ್ದೇ ಇವತ್ತು ಅಷ್ಟು ದೂರದಿಂದ ಬಂದು ಆ ಅಪ್ಪಣ್ಣ ಅವರ ಸಮಾಧಾನ ನೋಡಿಕೊಂಡು ನಮಗೆ ತುಂಬ ಸಂತೋಷವಾಗಿದೆ. ಅವರಿಗೆ ಧನ್ಯವಾದಗಳು ತಿಳಿಸ್ತೀವಿ. ತುಂಬ ದುಃಖ ಆಯಿತು ಸರ್ ನಮಗೆ. ನಾವು ಏನು ಮಾಡಬೇಕು ಅಂದರೆ ನಮಗೆ ಗೊತ್ತಾಗಲಿಲ್ಲ ಸರ್. ಆದರೆ ತುಂಬ ದುಃಖ ಆಗೋಯಿತು. ಪ್ರತಿಯೊಬ್ಬರು ನಾವು ಕೇಳ್ಕೊಳ್ಳೋದಿಷ್ಟೇ ಅಂದರೆ ಅಭಿಮಾನಿಗಳ ಹತ್ರ, ಯಾರು ಸುದಾ ಅವ್ರ ಮನಸ್ಸಿಗೆ ನೋಯಿಸ್ತದಂತೆ, ಯಾವುದೇ ಆ ಜೀವಕ್ಕೆ ತೊಂದರೆ ಮಾಡ್ಕೊಳ್ಳದಂತೆ ಅವರು ಅವಕಾಶ ಕೊಡಬೇಕಾಗಿ ನಾನು ಕೇಳ್ಕೊಡ್ತೀನಿ ಅಭಿಮಾನಿಗಳ ಹತ್ರ. ಮಾತಾಡೋಕ್ಕಾಗಲ್ಲ ಸರ್, ಬೇಜಾರಾಗುತ್ತೆ. ಎಂಟು ಸತಿ ಬಂದು ಆ ಅಪ್ಪದ ಹತ್ರ ಏನು ಮಾತಾಡೋಕ್ಕಾಗಲ್ಲ. ಭಾಳ ದುಃಖ ಆಗುತ್ತೆ. ಅವನು ಇನ್ನೊಬ್ಬ ಇನ್ನೊಂದು ಸತಿ ಹುಟ್ಟ ಬರ್ಬೇಕು ನಮ್ಗೆ, ಇನ್ನೇನಿಲ್ಲ ಸರ್, ಅದೊಂದೇ ಸರ್ ಕೇಳ್ಕೊಳ್ಳೋದು ಅಷ್ಟೇ ಸರ್. ಅಂತೆ ಮನುಷ್ಯ ಇನ್ನು ಸಿಕ್ಕಲ್ಲ ಸರ್, ನಮಗೆ ಪ್ರಾಣ ಹೋಗುತ್ತೆ ನಮ್ಗೆನೆ. ಅಂತೆ ಮನುಷ್ಯನ ಜೀವ ಸಹಿತ ನಮ್ಮಂತೆ ಬಡವ್ರನ್ನೆಲ್ಲ ಸಹಾಯ ಮಾಡ್ತಿದ್ದು ಇವಾಗ ಗೊತ್ತಾಯ್ತು ಸರ್ ನಮಗೆ. ನಮಗೆ ಟಿ ವಿಯಲ್ಲಿ ಬಂದಮೇಲೆ ಗೊತ್ತಾಯ್ತು ಅಂತೆ ಮನುಷ್ಯ ಅವ್ರ ಮಕ್ಕಳೊಟ್ಟಲ್ಲಿ ಹುಟ್ಟು ಬರಲಿ ಸರ್, ಇನ್ನೊಂದು ಜನ್ಮಕ್ಕೆ ಅವ್ರ ಮಕ್ಕಳೊಟ್ಟಲ್ಲಿ ಹುಡ್ಲಿ ಸರ್. ಅಯ್ಯಪ್ಪ ನಮ್ಮ ಮಗ್ನ ಆಗಿ ಅವ್ರನ್ನ ಬೇಡ್ಕೊತೀವಿ ಸರ್. ದೇವರು ಈ ಥರ ಮಾಡಬಾರ್ದಿತ್ತು ಅವ್ರಿಗೆ. ಅಯ್ಯೋ ಎಲ್ಲರೂ ನಾವು ಫ್ಯಾಕ್ಟ್ರಿ ಕೆಲಸ ಮಾಡ್ತಾ ಇದ್ದೆ ಸರ್ ಗಾರ್ಮೆಂಟ್ಸಲ್ಲಿ. ಅಯ್ಯೋ ಆ ಸುದ್ದಿ ಹೇಳ್ಬೇಡಿ, ಜೀವಾಗೆ ಬರಲಿ, ಚೆನ್ನಾಗಿ ಬರಲಿ. ಅಯ್ಯೋ ಆ ಸುದ್ದಿ ಯಾರು ಮತ್ತೆ ಸಾವಾಗದೆ ಅಂತ ಯಾರು ಹೇಳ್ಬೇಡಿ ಅಂತ ಗಾರ್ಮೆಂಟ್ಸಲ್ಲಿ ಎಲ್ಲ 11 ಗಂಟೆಗೆ ಬಂದ್ಬಿಡ್ತು ಸರ್ ಎಲ್ಲರ ಮೊಬೈಲಲ್ಲಿ. ನಮಗೆ ದುಃಖ ತಡೆಯೋಕ್ಕಾಗಲಿಲ್ಲ, ರಜಾನೂ ಕೊಡಲಿಲ್ಲ. ಇನ್ನು ಮಗಳು ಬರೋಗಂಟ ದಪ್ಪನಾಗಲ್ಲ, ಸುಮ್ಮನೆ ಇರಿ ಕೆಲಸ ಮಾಡಿ ಅಂದರು ಸರ್. ನಮಗೆ ತುಂಬ ಬೇಜಾರು ಹೋಯ್ತು. ನೆನ್ಸ್ಕೊಂಡು ಅವತ್ತೆಲ್ಲ ಊಟನೂ ಮಾಡಿಲ್ಲ, ಅದೇ ನೆನ್ಪು. ಅವರಪ್ಪ ಸತ್ತದಾಗ್ಲೂ ನಮ್ಗೆ ಅಷ್ಟಿದಿಲ್ಲ ಸರ್. ಈ ಹುಡುಗ ಇಷ್ಟು ವಯಸ್ಸಕ್ಕೆ ಹಿಂಗಾದ ನಮ್ಮಂತೇ ಯಾಕೆ ಸರ್ ಬಿಟ್ಟು ಕೈ ಕಾಲು ಆಗದೇ ಇದ್ದ ಕೂಲಿ ಮಾಡ್ತಿದ್ದು ನೋಡಿ. ನಾವು ಕಾಲಾಗದೇ ಇದ್ರು ಹೋಗಿ ಅಯ್ಯಬೇಕು. ದೇವರು ಉಣ್ಣಾರೆ ತಿನ್ನಾರೆ ನೆಲ ತಗ ಹೊಂಟೈತದೆ, ನಮ್ಮಂತೇ ಹಾಕಿರ್ಬೇಕು. ನಮಗೆ ದುಃಖ ತಡೆಯೋಕ್ಕಾಗಲ್ಲ ಸರ್. ಅಷ್ಟೆಲ್ಲ ನಿದ್ದೆ ಬರಲ್ಲ, ಇಲ್ಲೇನೆ ಮನೆ ನಮಗೆ ಅದು ಪಕ್ಕದ ರೋಡು. ಅವರಪ್ಪ ಸತ್ತದಾಗ ಇಲ್ಲಿಂದ ನಾವು ನಮಗೆ ತಡ್ಕೋಕಾಯ್ತದ. ಅವ್ರ ಅಮ್ಮ ಸತ್ತಾಗ್ಲೂ ಯಾರಿಗೂ ಅಷ್ಟಿದ್ದಿಲ್ಲ ಸರ್. ಇಷ್ಟು ಚಿಕ್ಕ ವಯಸ್ಸಿಗೆ ದೇವ್ರು ಹಿಂಗೆ ಕರ್ಕೊಬಿಟ್ನಲ್ಲ ಅಂತ ನಮ್ಗೆ ಅದೇ ಒಂದು ದುಃಖ ಸರ್. ಅವ್ರು ಟಿ ವಿ ನೋಡ್ತಾ ಇದ್ರೆ ನನ್ನ ಮೊಮ್ಮಕ್ಕಳು ಆಪೆ ಮಾಡಿಬಿಡ್ತವೆ. ದುಃಖ ತಡೆಯೋಕ್ಕಾಗಲ್ಲ. ಈಗ 5 ದಿವಸ ಆಯಿತು ಊರಿಗೆ ಹೋಗಿ, ಮೊಬೈಲೆಲ್ಲ ಅವ್ರು ಹಾಕ್ಕೊಡ್ಬೇಕು, ನಾವು ನೋಡ್ಬೇಕು. ಇವತ್ತು ಬರ್ತಾರೆ ಊರಿಂದ ಮದ್ದೂರಿಂದ, ನಮ್ಗೆ ಅದೇ ಕೊರಗು ಸರ್. ಯಾರ ಮನೆಗೂ ಹೋಗಿ ನೋಡಲ್ಲ, ಅದೇ ಕೊರಗೆಲ್ಲೇ ನಿದ್ದೆ ಬರಲ್ಲ. ನೆನ್ಸ್ಕೊತಾನೆ ಇರ್ತೀವಿ ಕನ್ಸಲ್ಲೆಲ್ಲ, ಅದೇ ನೆನಪು ನಮಗೆ. ಅಂತ ಹುಡುಗ ಹೋಗ್ಬಾರ್ದಿತ್ತು ಸರ್. ಅವ್ರದ್ದು ಆಸೆಗೊಬ್ಬ ಮೀಸೆಗೊಬ್ಬ ಅಣ್ಣ ತಮ್ಮದಿರು ಮಾಡಿದ್ದು. ಆಮೇಲೆ ಇದು ಒಂದು ಚಿಕ್ಕ ಹುಡುಗ ನೆಲ್ಲಿ ಮಾಡಿತ್ತಲ್ಲ ಯಾವುದೋ ಒಂದು ಫಿಲಮ್, ಚಿಕ್ಕ 4 ವರ್ಷ ಮಗು, ಅದೆಲ್ಲ ನೋಡಿವಿ ಸರ್. ಸುಮಾರು ಪಿಕ್ಚರ್ ನೋಡಿವಿ, ಅವ್ರ ಹೆಸರು ನಮ್ಗೆ ಗೊತ್ತಾಗಲ್ಲ, ಈಗ ಮರ್ತುಬಿಟ್ಟಿವಿ. ಅವ್ರ ಅಣ್ಣರು ರಾಜ್ಕುಮಾರ್ನವು ರಾಘವೇಂದ್ರ ರಾಜ್ಕುಮಾರ್ನವು ನಂಜುಂಡಿ ಕಲ್ಯಾಣ ಈ ಸರಿ ನೋಡಿವಿ ಮಂಡ್ಯದಲ್ಲಿ. ಅವ್ರ ಫಿಲಮ್ ಅಂದರೆ ನಮ್ಗೆ ತುಂಬ ಇಷ್ಟ, ಇನ್ಯಾರೂ ಇಷ್ಟಪಡ್ತಿರ್ಲಿಲ್ಲ. ದೇವರು ಅವ್ರನ್ನೇ ಕಿತ್ಕೊಬಿಟ್ನಲ್ಲ ಸರ್. ತುಂಬ ಬೇಜಾರಾಯ್ತು ಮನಸ್ಸಿಗೆ. ಅವ್ರು ಇರಬೇಕಾಯ್ತು ನಮ್ಮ ಜೊತೆ. ತುಂಬ ಪ್ರತಿಭಾವಂತ ವ್ಯಕ್ತಿ,
ಅವರಿಂದ ನಮ್ಮ ಕನ್ನಡ ಇನ್ನೂ ಇಂಡಸ್ಟ್ರಿ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇತ್ತು, ಅಂಥವ್ರು ಕಳ್ಕೊಂಡು ನಮ್ಮ ಕನ್ನಡ ಇಂಡಸ್ಟ್ರಿ ತುಂಬ ಲಾಸ್ ಆಗಿದೆ, ನಮಗೂ ಕೂಡ ತುಂಬ ಲಾಸ್ ಆಗಿದೆ. ಅದರೊಳಗೆ ಅರಸು, ಮಿಲನ, ಆಕಾಶ್ ನಮ್ಗೆ ತುಂಬ ಇಷ್ಟ ಫಿಲಮ್, ವಂಶಿ ಎಲ್ಲ ಎಲ್ಲ ಫಿಲಮ್ಸ್ ನೋಡಿದ್ವಿ ಅವ್ರದ್ದು. ಅವ್ರ ಸಿಂಪಲ್ಸಿಟಿ ನಮ್ಗೆ ತುಂಬ ಇಷ್ಟ ಆಗುತ್ತೆ. ಅವ್ರ ಮಕ್ಳ ಜೊತೆ ಚೆನ್ನಾಗಿ ಬೆರೀತಾರೆ, ಎಲ್ಲರದ್ದು ಚೆನ್ನಾಗಿ ಮಿಂಗಲ್ ಆಗ್ತಾರೆ, ಹೆಲ್ಪಿಂಗ್ ನೇಚರು ಎಲ್ಲ ತುಂಬ ಇಷ್ಟ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ಅವ್ರು ನಮ್ಮೇನು ದೂರ ಹೋಗಿಬಿಟ್ಟಿದ್ದಾರೆ, ಅವ್ರು ಮರೆಯೋಕ್ಕಂತೂ ಆಗಲ್ಲ. ಈ ದುಃಖನ ಬರೆಸ್ಕೊಳ್ಳೋ ಶಕ್ತಿ ದೇವರೆಲ್ಲರಿಗೂ ಕೊಡಲಿ ಅಂತ ನಾವು ಕೇಳ್ಕೊಳ್ತೀವಿ. ನಮ್ಮದು ಸರ್ ಪುನೀತ್ ಅಣ್ಣ ಅಂದರೆ ಭಾರಿ ಇಷ್ಟ ಸರ್, ನಮಗೆ ಭಾರಿ ಅಭಿಮಾನ ಸರ್. ನಮ್ಮ ಊರ ಕಡೆ ಎಲ್ಲ ಪುನೀತ್ ಅಣ್ಣ ಅಂದರೆ ಭಾರಿ ಇಷ್ಟಪಡ್ತಾರೆ. ನಮಗೆಲ್ಲ ಅವ್ರು ಸತ್ತೋಗಿದ್ದೊಂದು ಭಾರಿ ನೋವು ಸರ್, ಆ ನೋವನ್ನು ಮರೆಯೋಕ್ಕಾಯ್ತಾ ಇಲ್ಲ, ಭಾರಿ ನೋವಲ್ಲಿದ್ದೀವಿ ಸರ್ ನಾವು. ಇದೇ ಥರ ನಮ್ಮ ಶಿವಣ್ಣಂಗೂ ಅದೇ ಥರ ಧೈರ್ಯ ಶಕ್ತಿ ಈ ಕರ್ನಾಟಕದ ಜನತೆ ಅವ್ರಿಗೆ ಕೊಡಲಿ ಅನ್ನೋದು ಆಶೀರ್ವಾದ, ನಮಗೆ ಇಡೀ ಕರ್ನಾಟಕ ಜನತೆ ಅವ್ರ ಆಶೀರ್ವಾದ ಇರಲಿ ಅಂತ ನಾನು ಬೇಡ್ಕೋತೇನೆ ಸರ್. ಸರ್ ನಮ್ಮ ಭಾರಿ ಆಘಾತ ಆಯಿತು ಸರ್, ಅಪ್ಪೋಣ ಇಲ್ಲ ಅಂದಿದ್ದು ಭಾರಿ ಆಘಾತ ಇದೆ, ನೋವು ನಮ್ಮ ಮರೆಯೋಕ್ಕಾಗ್ತಾಯಿಲ್ಲ ಸರ್. ಇಲ್ಲಿಗಂಟು ನಾವು ಆವತ್ತು ಕಂಠೀರವ ಸ್ಟೇಡಿಯಮ್ಗೂ ಬಂದಿದ್ದೆ ಸರ್, ಅದೇ ಥರ ನಾನು ಇವತ್ತು ದಿನಿಗೂ ಬಂದಿದ್ದೀನಿ ಸರ್. ನಾನೊಬ್ಬ ಕ್ಷೌರಿಕ ಮಾದವನು ಸರ್, ಆದರೂ ನಮಗೆ ಅಪ್ಪೋಣ ಭಾರಿ ನಮಗೆ ತುಂಬ ಇಷ್ಟ ಅಣ್ಣ. ಆದರೂ ನಮಗೆ ಅವ್ರ ಸಾವು ನಮಗೆ ತಡ್ಕೊಳಕ್ಕಾಗ್ತಲ್ಲ, ನಿಜವಾಗ್ಲು ಅಷ್ಟು ನೋವಾಗ್ತಾಯಿದೆ ನಮಗೆ. ನಿಜವಾಗ್ಲೂ ನೋವು ನಮಗೆ ಅತ್ಯಂತ ಭಾರೀತಿ. ನಮ್ಮ ಕುಟುಂಬದಲ್ಲಿ ಪುನೀತ್ ಅಣ್ಣನ ಕಳ್ಕೊಂಡಿರೋದು ಒಂದು ನಮ್ಮ ಕುಟುಂಬದಲ್ಲಿ ಒಬ್ಬರನ್ನ ಕಳ್ಕೊಂಡಿರೋ ಥರ ನಮಗೆ ನೋವು ತುಂಬ ಆಗ್ತಾಯಿದೆ. ಆ ನೋವು ನಮಗೆ ನಿಜವಾಗ್ಲು ತಡ್ಕೊಳಕ್ಕಾಗ್ದಂಥ ನೋವು. ಪುನೀತ್ ಅಣ್ಣ ಅಂದರೆ ನಮಗೆ ತುಂಬ 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 ಇಷ್ಟ. ಅದೇ ಥರ ರಾಜ್ಕುಮಾರ್ ಅಣ್ಣನೂ ನಾವು ಇಷ್ಟಪಡ್ತೀವಿ, ಅದೇ ಥರ ನಮ್ಮ ಶಿವಣ್ಣನಿಗೂ. ನಮ್ಮ ಸರ್ ನಮ್ಮ ಕ್ಷೌರಿಕರು ನಮ್ಮ ಕನಸು ಏನಿತ್ತು ಅಂದರೆ ಪುನೀತ್ ಅಣ್ಣನಿಗೆ ಒಂದು ಕಡೆ ಮಾಡಬೇಕು ಅಂತ ಆಸೆ ಇತ್ತು ಸರ್, ಆಸೆ ನಮಗೆ ಈಡೇರ್ನಿಲ್ಲ ಸರ್, ಕೊನೆಗೂ ನಮ್ಗೆ ಈಡೇರ್ನಿಲ್ಲ ಸರ್. ಹಂಗಾಗಿ ನಾವು ಬಂದು ನಾವು ಮೈಸೂರು ಪಕ್ಕ ಲಲಿತಾರಿಪುರ ಸರ್ ಅಲ್ಲಿಂದ ಬಂದಿದ್ದೀವಿ. ನಾವು ಬೆಳಗ್ಗೆ ಬಂದು ಸರ್ ಇಷ್ಟೊತ್ತು ಗಂಟೆ ನಾವು ಇಲ್ಲಿ ಸರ್ ಸಾವಿರ ಸೇವೆ ಮಾಡ್ತೋ, ಈಗ ನಾವು ಊರು ಹೊರಟಿದ್ವಿ ಸರ್. ಬಿಟ್ಟು ಸರ್ ಅಪ್ಪು ಇಲ್ಲ ಅಂತಂದು ಹೇಳಿಕೆ ನಮ್ಗೆ ಆಗದೆ ಅಂತ ಆಗತ್ತ ವಸಿ ಅಲ್ಲ ಸರ್. ಅವತ್ತು ಶುಕ್ರವಾರ ನಮ್ಮ ಅಂಗಡಿ ಎಲ್ಲ ಕ್ಲೋಸ್ ಮಾಡಿ ನಮ್ಮ ಬೆಂಗಳೂರಿಂದ ನಮ್ಮ ಮೈಸೂರಿಂದ ಬೆಂಗಳೂರಿಗೆ ಬರೋದನ್ಕ ನಮ್ಮ ಕಷ್ಟ ನಮ್ಗೆ ಗೊತ್ತು ಸರ್, ಬಸ್ ಇಲ್ಲ ಏನಿಲ್ಲ, ನಮ್ಮ ಕಷ್ಟ ನಮ್ಗೆ ಗೊತ್ತು ಸರ್. ನಾವು ಬಂದು ನೋಡ್ಕೊಂಡು ಹೋದೋ ಇವತ್ತು ಪುಣ್ಯತಿಥಿ ಅಂತ ನಮ್ಗೆ ಗೊತ್ತಾಯಿತು, ಅದಕ್ಕೋಸ್ಕರ ಬಂದು ಅವ್ರು ಸೇವೆ ಮಾಡ್ಕೊಂಡವ್ರಿಗೆ ಅವರ ಪುಣ್ಯ ಸ್ನಿತಿ ಮಾಡ್ಕೊಂಡವ್ರು ಹೋಗ್ತಿದ್ದೀವಿ ಸರ್. ಜೈ ಹಿಂದ್, ಜೈ ಕರ್ನಾಟಕ. ಪುನೀತ್ ರಾಜ್ಕುಮಾರ್ಗೆ ಜೈ, ಪುನೀತ್ ರಾಣ್ಣನ್ಗೆ ಜೈ, ಡಾಕ್ಟರ್ ರಾಜ್ಕುಮಾರ್ ಅಣ್ಣನ್ಗೆ ಜೈ, ಶಿವರಾಜ್ಕುಮಾರ್ ಅಣ್ಣಗೆ ಜೈ, ಜೈ ಹಿಂದ್ ಕರ್ನಾಟಕ ಮಾತೆ. ನಾವು ಇದೇ ಫಸ್ಟ್ ಟೈಮು ನೋಡೋಕ್ಕೆ ಬಂದಿರೋದು ಪುನೀತ್ ರಾಜ್ಕುಮಾರ್ ಅವ್ರನ್ನ. ನಾವು ಸತ್ತೋದ ಟೈಮಲ್ಲಿ ಬರೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ನಾವು ಇವಾಗ ನೋಡೋಣ ಅಂತ ಬಂದಿದ್ವಿ. ಸೊ ನೋಡಿದ್ವಿ ಸರ್. ನಾವು ಅವಾಗ ನಮ್ಮ ಆಫೀಸಲ್ಲಿ ಡ್ಯೂಟಿ ಮಾಡ್ತಾಯಿದ್ವಿ. ಸೊ 11:00 ಒಂದು ಮೆಸೇಜ್ ಬರುತ್ತೆ, ಅವ್ರಿಗೆ ಹೃದಯಾಘಾತ ಆಗಿದೆ ಅಂತ ಅಷ್ಟೇ ಬರುತ್ತೆ. ಬಟ್ ಅದಾದ ಒಂದು 15-20 ಮಿನಿಟ್ಸ್ಗೆ ನಮಗೆ ಒಂದು ವಿಷಯ ಗೊತ್ತಾಗುತ್ತೆ, ಎಲ್ಲರೂ ಸೆಲೆಬ್ರಿಟೀಸ್ ಎಲ್ಲ ಬಂದು ನೋಡ್ತಾಯಿದ್ದಾರೆ. ಏನು ನೋಡ್ತಾಯಿದ್ದಾರೆ ಅಂದರೆ ನಮಗೆ ನಂಬೋಕ್ಕೆ ಆಗ್ತಾಯಿಲ್ಲ, ನಾವು ಡ್ಯೂಟಿ ಮಾಡೋಕ್ಕೆ ಆಗ್ತಾಯಿಲ್ಲ, ನಾವು ಡ್ಯೂಟಿ ಮಾಡಲೂ ಇಲ್ಲ ಸರ್. ಅವಾಗ ಹಂಗೆ ಹೋಗಿ ನಾವು ಬರೀ ಟಿ ವಿ ಆನ್ ಮಾಡ್ಕೊಂಡು ಟಿ ವಿ ನೋಡೋದೇ ಆಯಿತು ಹೊರತು ಬೇರೆ ಏನು ಮಾಡಲಿಲ್ಲ. ನಾವು ತುಂಬ ದುಃಖದ ವಿಷಯ ಸರ್ ಇದು, ನಮಗೆ ಅಭಿಮಾನಿಗಳಾದ ನಮಗೆ ತುಂಬ ಬೇಜಾರನ್ನ ವಿಷಯ ಸರ್. ದೇವರು ತುಂಬ ಮೋಸ ಮಾಡಿದೆ ಸರ್ ಈ ವಿಷಯದಲ್ಲಿ ಅಂತ ಹೇಳಿ. ಕೃಷ್ಣ, ನಾನು ಮಹಾರಾಷ್ಟ್ರದಿಂದ ಬಂದಿದ್ದೆ ಸರ್, ಸಾಂಗ್ಲಿ ಡಿಸ್ಟ್ರಿಕ್ಕು. ಸೊ ಅಲ್ಲಿ ನಮಗೆ ತುಂಬ ಒಂದು ದೊಡ್ಡ ಫ್ಯಾನ್ ಕ್ಲಬ್ಸ್ ಇದೆ ಪುನೀತ್ ರಾಜ್ಕುಮಾರ್ ಅವ್ರದ್ದು. ಸೊ ಅಲ್ಲಿ ತುಂಬ ಕನ್ನಡ ಮಾತಾಡೋರೆಲ್ಲರೂ ನಾವು ಪ್ರತಿ ಸಲ ಅವ್ರದ್ದು ಯಾವುದೇ ಫಿಲ್ಮ್ ಬಿಟ್ಟಾಗೂ ಸ್ಟಾರ್ಟಿಂಗ್ ಬಂದು ಅವ್ರು ನೋಡ್ಕೊತಿದ್ದೀವಿ, ಫಸ್ಟ್ ಶೋನೇ ನೋಡ್ತಿದ್ದೀವಿ. ಸೊ ತುಂಬ ಹರ್ಟ್ ಆಗಿಬಿಡ್ತು ಇವ್ರದ್ದು ಕೇಳಿ. ಅದು ಒಬ್ಬ ಒಳ್ಳೆಯ ನಟ, ಅವ್ರನ್ನ ತುಂಬ ನಾವು ರೋಲ್ ಮಾಡಲಾಗಿ ತೊಗೊಂಡು ಬಂದಂಥವ್ರು. ಸೊ ತುಂಬ ಬೇಜಾರಾಗ್ತದೆ ಸರ್, ಅವರಿಲ್ಲ ಅಂತೇಳಿ ನಂಬೋಕ್ಕಾಗ್ತಾಯಿಲ್ಲ. 29 10ನೇ ತಿಂಗಳು ಆ ಡೇಟಲ್ಲಿ ನನಗೆ ಬಹಳಂಥ ದುಃಖ ಆಯಿತು. ನಾನು ಅಂದು ಮಲೆ ಮಹೇಶ್ವರ ಬೆಟ್ಟದ ಹತ್ರ ನಾನು ಜಮೀನಲ್ಲಿದ್ದಾಗ ನೋಡಿದೆ ಈ ಒಂದು ನ್ಯೂಸಲ್ಲೆಲ್ಲ ಬಂತು. ನೋಡಿದ ತಕ್ಷಣ ಮೊಬೈಲಲ್ಲಿ ನೋಡಿಬಿಟ್ಟು ಅದು 10 ನಿಮಿಷ ಬೆರಗಾಯಿತು. ಏನು ಈ ರೀತಿ ಆಯ್ತಲ್ಲ ಒಂದು ತಕ್ಷಣ ಈ ಘಟನೆ ನಾನು ನಿಜವಾಗ ನಂಬೋದಾ, ಇದು ಸತ್ಯನ ನಿಜನ ಸುಳ್ಳು ಅನ್ನೋದು ನನಗೆ ಆಶ್ಚರ್ಯ ಆಯಿತು. ಕೊನೆ ಕ್ಷಣದಲ್ಲಿ ಇಂಥ ಒಬ್ಬ ಒಳ್ಳೆ ನಟನನ್ನು ಕಳ್ಕೊಂಡ್ವಲ್ಲ ನಮ್ಮ ಈ ದೇಶದಲ್ಲಿ, ಇಂಥ ದೊಡ್ಡ ಇದೊಂದು ದುರಂತ ಅಂತ ಅನ್ನಿಸ್ತು. ಬಹಳ ನೋವಾಯಿತು, ಇಂಥ ವ್ಯಕ್ತಿ ಮತ್ತೊಮ್ಮೆ ನಮ್ಗೆ ಸಿಗೋದಿಲ್ಲ ಅನ್ನೋದು
ಮತ್ತೆ ಹುಟ್ಟು ಬರಲಿ, ಅವ್ರ ರೂಪದಲ್ಲಿ ಮತ್ತೊಮ್ಮೆ ಇನ್ನು ಹುಟ್ಟು ಬರಲಿ ಅನ್ನೋದೇ ನನ್ನ ಆಸೆ ಇದೆ. ಇರೋದು ಪವರ್ ಸ್ಟಾರ್ ಅಂದರೆ ನಮಗೆ ತುಂಬ ಇಷ್ಟ. ಅವ್ರು ಸತ್ತಿಲ್ಲ, ನಮ್ಮ ಮನಸ್ಸಲ್ಲಿ ಯಾವಾಗೂ ಇರ್ತಾರೆ. ಒಳ್ಳೇದಾಗಲಿ, ಅವ್ರ ಫ್ಯಾಮಿಲಿಗೆಲ್ಲ ಒಳ್ಳೇದಾಗಲಿ, ಮತ್ತೆ ಹುಟ್ಟಿ ಬನ್ನಿ. ಅವ್ರಿಗೆ ಶಾಕ್ ಆಯಿತು, ಅವರು ಅಂತಾರೆ ಒಳ್ಳೇರು ಹೋಗಿದ್ದಾರೆ ಅಂದರೆ ಫುಲ್ ಶಾಕ್ ಆಗಲೇಬೇಕು. ಅದಕ್ಕೆ ಇವತ್ತು ಬಂದಿದ್ದೀವಿ ಅಷ್ಟೇ, ಬರೋಕ್ಕಾಗಲಿಲ್ಲ. ಫುಲ್ ರಶ್ ಇತ್ತಲ್ವಾ, ಇವತ್ತು ಶಾಂತಿ ಒಳ್ಳೇದಾಗಲಿ ಅಂತ ಬೇಡ್ಕೊಂತೆ. ಹೊಸಪೇಟೆ ಜನತೆ ಬಹಳ ದುಃಖದಲ್ಲಿದೆ. ಸರ್ಕಲ್ ವಿದ್ಯಮಾನ ಮಾಡಿಸ್ಬೇಕು ಅನ್ಕೊಂಡಿದ್ದೀವಿ, ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಎಮ್ ಎಲ್ ಎ ಹತ್ರ, ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಬಾಸ್ ಪೂರ್ವವಾಗಿ ನಾವು ಏನು ಬೇಕಲ್ಲ ಮಾಡಿದ್ವಿ, ಸರ್ಕಲ್ ಮಾಡಿಸ್ಬೇಕಂತ. ಪುನೀತ್ ಸರ್ಗೆ ಹೊಸಪೇಟೆ ತವರೂರು ಥರ ಇತ್ತು, ಇವಾಗ ಅವರು ವಿಷಯ ತಪ್ಪಿ ಥರ ಆಗಿದ್ವಿ ನಾವು, ಸ್ವಲ್ಪ ನೋವಾಗುತ್ತೆ ಸರ್. ಅಪ್ಪು ಅವ್ರದ್ದು ನಾವು ಅರಸು, ನಮ್ಮ ತಂದೆಯವರ ಜೊತೆಗೆ ಫಸ್ಟ್ ಫಿಲ್ಮ್ ನೋಡಿದ್ದು ಅದನ್ನ, ಆಮೇಲೆ ಪವರು, ರಣ ವಿಕ್ರಮ, ಆಮೇಲೆ ಯುವರತ್ನ ಎಲ್ಲ ಅವರು ಎಲ್ಲ ಫಿಲ್ಮ್ ನೋಡ್ಕೊಂಡಿದ್ದೀವಿ. ಅವರೇ ಇಲ್ಲ, ಒಂದ್ಸಲ ಮೀಟ್ ಮಾಡ್ಬೇಕಂತ ಅನ್ಕೊಂಡಿದ್ವಿ, ಬಟ್ ಆದರೆ ಇದು ಇಷ್ಟು ಬೇಗ ಹೋಗ್ತಾರಂತ ನಾವು ಎಂದು ಅನ್ಕೊಂಡಿದ್ದೆ. ಅಪ್ಪು ಅವರು ಏನಿಲ್ಲ ಅಂದ ತಕ್ಷಣ ನಮಗೆ ಒಂಥರ ಸಿಡಿಲು ಬಡ್ದ ಥರ ಆಯಿತು, ಏನಪ್ಪ ಜೀವನ ಇಷ್ಟೇ ಅನ್ನೋ ಥರ ಫೀಲ್ ಆಗಿಬಿಡ್ತು. ಅವರೇ ಇಲ್ಲ ಅಂದಮೇಲೆ ನಮಗೆ ಒಂಥರ ಒಂದು ಮೂರು ದಿನ ಸರಿಗೆ ಇದೇ ಆಗಿಲ್ಲ, ಇವತ್ತು ನೋಡಿದ ಮೇಲೆ ಸ್ವಲ್ಪ ಸಮಾಧಾನ ಆಗುತ್ತಂತ ಬಂದಿದ್ದೀವಿ ಇಷ್ಟೇ ಸರ್. ಸರ್, ನಾವು ಬಳ್ಳಾರಿಲಿಂದ ಬಂದಿರೋದು, ಅಪ್ಪು ಸರ್ ದೊಡ್ಡ ಅಭಿಮಾನಿ, ಅಪ್ಪು ಸರ್ ಇಲ್ಲಂತ ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ. ಅಪ್ಪು ಸರ್ ಅವರ ದೊಡ್ಡ ಅಭಿಮಾನಿ ನಾವು, ಅಂದರೆ ಅವರು ಈ ಥರ ಆಗ್ತಾರಂತ ಅಂದ್ಕೊಂಡಿದ್ದೆ ಇಲ್ಲ. ಸರ್, ನಾನು ಇಲ್ಲೇ ಬೆಂಗಳೂರಲ್ಲೇ ಇದ್ದೆ, ಅಪ್ಪು ಸರ್ ಹಿಂಗಾಗಿತ್ತೆ ಅಂತ ಹಾಸ್ಪಿಟ್ಲಿಗೆ ಹೋದರೆ ಹೋಗೋಕ್ಕಾದ್ರೂ ಆಗ್ತಾಯಿಲ್ಲ, ಆಗಲಿಲ್ಲ ಹೋಗೋಕ್ಕೆ, ನೋಡೋಕ್ಕಂದರೆ ಆಗ್ತಾಯಿಲ್ಲ. ಸರ್, ಅಪ್ಪು ಸರ್ಗೆ ಜೈ.